ನಿಮ್ಮ ಜೀವನ ರೂಪಿಸ್ಕೊಳ್ಳೋದೇ ನಿಮ್ಮ ನೀವು ಅನುಭವಿಸಿದಂಥ ಸಂಬಂಧಗಳಿಂದ, ಇಲ್ಲಾಂದರೆ ನೀವು ಓದಿದಂಥ ಪುಸ್ತಕಗಳಿಂದ, ಇಲ್ಲಾಂದರೆ ನೀವು ನೋಡಿದಂಥ ಸಿನಿಮಾಗಳಿಂದ. ಸೊ ನನ್ನ ಜೀವನ ಕೂಡ ಹಾಗೇನೆ ಅಂತ ಹೇಳ್ಬೋದು. ಸೆನ್ಸಸ್ ಪ್ರಕಾರ ಇಡೀ ಇಂಡಿಯಾದಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಲಿವ್ ಇನ್ ರಿಲೇಷನ್ಶಿಪ್ ಇರೋದು ಬೆಂಗಳೂರಿನಲ್ಲಿ, ಡೆಲ್ಲಿನಲ್ಲಿ ಇಲ್ಲ. ಸೊ ಸೂರಜ್ ಈಸ್ ಸಿಂಗಲ್? ಅಬ್ಸಲ್ಯೂಟ್ಲಿ ಎಸ್. ರೊಮ್ಯಾಂಟಿಕ್ ಕಾಮಿಡಿಲಿ ಸಿನಿಮಾ ಮಾಡಬೇಕು ಅಂತ ನಾವು ಯೋಚನೆ ಮಾಡೋಕ್ಕೆ ಶುರು ಮಾಡಿದಾಗ, ಬೆಂಗಳೂರು ನಮ್ಮ ಐ ಟಿ ಕ್ಯಾಪಿಟಲ್ ಆಗಿರೋದ್ರಿಂದ, ಭಾರತದ ಐ ಟಿ ಕ್ಯಾಪಿಟಲ್ ಆಗಿರೋದ್ರಿಂದ ಭಾರತದ ಸುಮಾರು ಜಾಗಗಳಿಂದ ಇಲ್ಲಿ ಕೆಲಸಕ್ಕೆ ಅಂತ ಬರ್ತಾರೆ. ಈ ಕತೆ ಕೂಡ ಕರ್ನಾಟಕದ ಎರಡು ಬಿ ಟೌನ್ಗಳಿಂದ ಬೆಂಗಳೂರಿಗೆ ಕೆಲಸಕ್ಕೆ ಅಂತ ಬರುವಂಥ ಆದಿ ಹಾಗೂ ಅಮೃತ ಅವರ ಬಗ್ಗೆ. ಬೆಂಗಳೂರಿಂದ, ಬೆಂಗಳೂರು ಐ ಟಿ ಕ್ಯಾಪಿಟಲ್ ಆಗಿರೋದ್ರಿಂದ ಇಟ್ಸ್ ಆ್ಯಕ್ಚುಲಿ ಅ ಹಬ್ ಫಾರ್ ಅ ಲಾಟ್ ಆಫ್ ಲಿವ್ ಇನ್ ರಿಲೇಷನ್ಶಿಪ್ಸ್. ಆ್ಯಂಡ್ ನನಗೆ ಗೊತ್ತಿರೋರೆ ಸುಮಾರು ಜನ ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿದ್ದಾರೆ. ಸೊ ನಾನು ಇದ್ಯಾಕೆ ಇದೊಂಥರ ಅನ್ಟ್ಯಾಪ್ಡ್ ಸಬ್ಜೆಕ್ಟ್ ಅಲ್ಲ, ಯಾಕೆ ಯಾರೂ ಇದ್ರ ಮೇಲೆ ಒಂದು ಸಿನಿಮಾ ಮಾಡಿಲ್ಲ ನಮ್ಮಲ್ಲಿ, ನಾನು ಚೆನ್ನಾಗಿ ಹೇಳ್ಬೋದಲ್ಲ ಅಂದರೆ ಎರಡು ಪರ್ಸ್ಪೆಕ್ಟಿವ್ನ ತೋರಿಸ್ಬೋದು ನಾವು. ಅಂದರೆ ಬರೀ ಬರೀ ನಮಗೆ ಸೊಸೈಟಿ ಪರ್ಸ್ಪೆಕ್ಟಿವ್ ಮಾತ್ರ ಅಲ್ಲ, ಆ ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿ ಇರುವಂತಹ ಇಬ್ಬರ ಪರ್ಸ್ಪೆಕ್ಟಿವ್ ಕೂಡ ತೋರಿಸ್ಬೋದಲ್ಲ ಅನ್ನೋ ಕಾರಣಕ್ಕೆ ಅಲ್ಲಿಂದ ಶುರು ಆಗಿದ್ದು ಥ್ರೆಡ್, ಅದನ್ನು ಡೆವಲಪ್ ಮಾಡ್ತಾ ಮಾಡ್ತಾ ಈಗ ಸಿನಿಮಾ ಆಗಿ ರಿಲೀಸ್ ಆಗಿದೆ. ಸೆನ್ಸಸ್ ಪ್ರಕಾರ ಇಡೀ ಇಂಡಿಯಾದಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಲಿವ್ ಇನ್ ರಿಲೇಷನ್ಶಿಪ್ ಇರೋದು ಬೆಂಗಳೂರಿನಲ್ಲಿ, ಡೆಲ್ಲಿನಲ್ಲಿಲ್ಲ. ಇದು ಎಷ್ಟು ಮಟ್ಟಕ್ಕೆ ವರ್ಕ್ ಆಗುತ್ತೆ ಅನ್ನೋದನ್ನೇ ನಮ್ಮ ಸಿನಿಮಾಲಿ ಆ್ಯಕ್ಚುಲಿ ತೋರಿಸ್ಕೊಡೋಕ್ಕೆ ಟ್ರೈ ಮಾಡಿದ್ದೀವಿ. ಅಂದರೆ ಇದನ್ನು ಒಂದು ಕಾಮಿಕಲ್ ಹ್ಯೂಮರಸ್ ಟೇಕ್ ಅಂತಾರಲ್ಲ, ಆ ಥರ ತೋರಿಸಿ ನಮ್ಮ ಸಿನಿಮಾದಲ್ಲಿ. ಅಂದರೆ ಒಂದು ಗಂಡು ಹೆಣ್ಣು ಮದುವೆ ಆಗದಲ್ಲಿ ಒಂದೇ ಮನೇಲಿದ್ದಾಗ ಅಕ್ಕಪಕ್ಕದ ಮನೆಯವರು ಹೇಗೆ ನೋಡ್ತಾರೆ, ಒಬ್ಬರು ಹಾಲು ಹಾಕಕ್ಕೆ ಬರೋರು ಹೇಗೆ ನೋಡ್ತಾರೆ, ಕೆಲಸದಮ್ಮ ಹೇಗೆ ನೋಡ್ತಾರೆ, ಆ್ಯಂಡ್ ಆ ಥರ ನಾವು ಒಂದು ಕಾಮಿಕಲ್ ಟೇಕಿಂದ ಸೀರಿಯಸ್ ಸಬ್ಜೆಕ್ಟ್ಸ್ಗೆ ಕೂಡ ಡೀಲ್ ಮಾಡಿದ್ವಿ. ನಾನು ಆ ರಿಯಲ್ ಲೈಫಲ್ಲಿ ನನ್ನ ಫ್ರೆಂಡ್ಸ್ ಆ ಸೀನ್ಸ್ನ ಅನುಭವಿಸೋದನ್ನು ನೋಡಿರ್ತೀನಿ. ನೀವು ಕೇಳ್ತಿರೋ ಪ್ರಶ್ನೆ, ನಾನು ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿ ಇದ್ದೀನಾ ಅಂತ ಅಂದರೆ ದಯವಿಟ್ಟು ಮನೆಗೆ ಬನ್ನಿ, ನಿಮಗೆ ಗೊತ್ತಾಗುತ್ತೆ. ಸೊ ಸೂರಜ್ ಈಸ್ ಸಿಂಗಲ್? ಅಬ್ಸಲ್ಯೂಟ್ಲಿ ಎಸ್. ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿ ಇಲ್ಲ? ಖಂಡಿತವಾಗ್ಲೂ ಇಲ್ಲ. ಮುಂಚೆ ಏನಾದರೂ? ಇಲ್ಲ, ನಾನು ರಿಲೇಷನ್ಶಿಪ್ಸಲ್ಲಿ ಇದ್ದೀನಿ ಅಫ್ಕೋರ್ಸ್. ಅಂದರೆ ಐ ಹ್ಯಾವ್ ಬೀನ್ ಇನ್ ರಿಲೇಷನ್ಶಿಪ್ಸ್. ನಾನು ಹೇಳಿದ್ನಲ್ಲ, ನನ್ನನ್ನು ರೂಪಿಸಿರೋದೇ ನಾನಿದ್ದಂಥ ಸಂಬಂಧಗಳು. ಸೊ ಐ ಎಮ್ ನಾಟ್ ಅಗೇನ್ಸ್ಟ್ ಬೀಯಿಂಗ್ ಇನ್ ಅ ರಿಲೇಷನ್ಶಿಪ್ ಆರ್ ಬೀಯಿಂಗ್ ಇನ್ ಅ ಲಿವ್ ಇನ್ ರಿಲೇಷನ್ಶಿಪ್. ಜಸ್ಟ್ ದ್ಯಾಟ್ ನನ್ನ ತಂಗಿ ಇಂಟರ್ನ್ಶಿಪ್ ಮಾಡೋಕ್ಕೆ ಅಂತ ಬೆಂಗಳೂರಲ್ಲೇ ಇದ್ದಾಳೆ. ಸೊ ನನ್ನ ಮನೇಲೇ ಉಳ್ಕೊಂಡಿದ್ದಾಳೆ. ಸೊ ನಮ್ಮ ಫ್ಯಾಮಿಲಿ ನನ್ನ ಜೊತೆ ಇರೋ ಕಾರಣದಿಂದ ಲಿವ್ ಇನ್ ರಿಲೇಷನ್ಶಿಪ್ ಅನ್ನೋದು ನಮಗೆ ವರ್ಕೌಟ್ ಆಗೋದಿಲ್ಲ. ಯೂಶ್ವಲಿ ಯಾರಿಗಾಗತ್ತೆ ಅಂದರೆ ಅವರ ಫ್ಯಾಮಿಲಿಗಳು ಜೊತೇಲಿ ಇಲ್ದಲೇ ಇರೋ ಅಂಥ ಇಂಡಿವಿಜುವಲ್ಸ್ಗೆ ಅವ್ರಿಗೆ ಸಪೋರ್ಟ್ ಬೇಕಾಗತ್ತೆ. ಪ್ರಾಬಬ್ಲಿ ಇಮೋಷನಲ್ ಸಪೋರ್ಟ್ ಇರ್ಬೋದು, ಇಲ್ಲಾಂದರೆ ಫೈನಾನ್ಷಿಯಲ್ ಸಪೋರ್ಟ್ ಇರ್ಬೋದು. ಯಾಕೆಂದ್ರೆ ನೀವು ಒಂದೇ ಮನೇಲಿ ಇದ್ದೀರಾ ಅನ್ನೋ ಕಾರಣದಿಂದ ನಿಮಗೆ ನಿಮ್ಮ ಬರ್ಡನ್ ಕೂಡ ಕಡಿಮೆ ಇರುತ್ತೆ, ರೆಂಟ್ ಕೂಡ ಶೇರ್ ಆಗುತ್ತೆ. ಹೌದು ಹೌದು. ಸೊ ಆ ಥರ ತುಂಬ ವಿಚಾರಗಳಲ್ಲಿ, ಆ್ಯಂಡ್ ನಾನು ಜೋಕ್ ಮಾಡ್ತಿರ್ತೀನಿ, ಇದು ಟೇಕ್ಕಿಂತ ಮುಂಚೆ ರಿಹರ್ಸಲ್ ಅಂತ ಮಾಡ್ತೀವಲ್ಲ ನಾವು ಸಿನಿಮಾದಲ್ಲಿ, ಅದೇ ಲಿವ್ ಇನ್ ರಿಲೇಷನ್ಶಿಪ್ ಅಷ್ಟೇ. ಮದುವೆ ಆಗಕ್ಕಿಂತ ಮುಂಚೆ ಒಂದ್ಸರಿ ನೋಡೋಣ ಇದು ವರ್ಕ್ ಆಗತ್ತಾ ಅಂತ ನೋಡ್ದಂಗೆ ಇರುತ್ತೆ ಅಷ್ಟೇ. ಅಡ್ವಾಂಟೇಜಸ್ ಏನೇನಿರುತ್ತೆ ಅನ್ನೋದು ಇಟ್ಸ್ ವೆರಿ ಜನರಿಕ್. ಅಂದರೆ ಒಬ್ಬೊಬ್ರಿಗೆ ಒಂದೊಂಥರ ವರ್ಕೌಟ್ ಆಗುತ್ತೆ, ಕೆಲವ್ರಿಗೆ ಇದು ಸರಿನೇ ಅನಿಸೋದಿಲ್ಲ. ಆ್ಯಂಡ್ ತುಂಬ ಜನಕ್ಕೆ ಅವರಿಗೆ ಮದುವೆ ಆದ ನಂತರ ಡಿವೋರ್ಸ್ ಆಗೋದಕ್ಕಿಂತ, ಅಂದರೆ ಅಕಸ್ಮಾತ್ ವರ್ಕೌಟ್ ಆಗಿಲ್ಲ ಅಂದರೆ ಮುಂಚೆನೇ ನಾವು ಈ ವಿಚಾರನ ವರ್ಕ್ ಆಗುತ್ತೋ ಆಗೋದಿಲ್ವೋ ಅನ್ನೋದನ್ನ ತಿಳ್ಕೊಬೋದು ಅನ್ನೋ ಒಂದು ಅಡ್ವಾಂಟೇಜ್ ಸಿಗುತ್ತೆ. ಸುಮಾರು ಜನ ಲಿವಿನಲ್ಲಿ ಇರಲ್ಲ, ಹೊರತು ರಿಲೇಷನ್ಶಿಪ್ನಲ್ಲಿ ಇರ್ತಾರೆ. ಹಂಗಂದ್ರೆ 10-10 ವರ್ಷ ರಿಲೇಷನ್ಶಿಪ್ಪಲ್ಲಿ ಇರ್ತಾರೆ, ಆದರೆ ಮದುವೆ ಆಗೋದಿಲ್ಲ. ಯಾಕೆಂದರೆ ಅಷ್ಟರಲ್ಲಿ ಏನೋ ಒಂದು ಸರಿ ಹೋಗೋದಿಲ್ಲ. ಅದು ಲಿವಿನಲ್ಲಿ ಮಾತ್ರ ಆಗೋದಿಲ್ಲ, ಅದು ಎಲ್ಲಿ ಬೇಕಾದ್ರೂ ಆಗುತ್ತೆ. ನೀವು ಬರೀ ರಿಲೇಷನ್ಶಿಪ್ಪಲ್ಲಿ ಇದ್ರೂ ಒಂದೇ ಮನೇಲಿ ಇಲ್ಲ ಅಂದ್ರೂ ಆಗುತ್ತೆ. ಬ್ರೇಕಪ್ ಅನ್ನೋದು ಎರಡು ಮನಸ್ಸಿನ ಸ್ಥಿತಿಗಳು ಅಂತ ಅನ್ಸುತ್ತೆ ನನಗೆ. ಅಂದರೆ ಕಂಪ್ಯಾಟಬಿಲಿಟಿ, ಲಾಟ್ ಆಫ್ ಕನ್ಸ್ಟ್ರೇಂಟ್ಸ್ ಇರುತ್ತೆ ಒಂದು ರಿಲೇಷನ್ಶಿಪ್ ಬ್ರೇಕ್ ಆಗಬೇಕಾದ್ರೆ. ಅದು ಲಿವಿನಿಂದ ಆಗುತ್ತೆ ಅನ್ನೋದು ತಪ್ಪಾಗುತ್ತೆ. ಈಗ ರಿಲೇಷನ್ಶಿಪ್ನಲ್ಲಿರೋರು ಯಾವತ್ತೂ ಅಂದರೆ 10 ವರ್ಷ ಒಂದೇ ರಿಲೇಷನ್ಶಿಪ್ನಲ್ಲಿ ಇದ್ರು ಅನ್ನೋ ಕಾರಣಕ್ಕೆ ಅವ್ರು ಯಾವತ್ತೂ ಬ್ರೇಕಪ್ ಆಗೋದಿಲ್ಲ ಅಂತೇನಿಲ್ಲ ಅಲ್ವಾ? ಅವರು ಆಗ್ಬೋದಲ್ವಾ?